ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಹತ್ತಿಯಂತೆ ಮೃದುವಾಗಿರ ತಟ್ಟೆ ಇಡ್ಲಿ ಅದರ ಜೊತೆಗೆ ಎರಡು ರೀತಿಯ ಚಟ್ನಿ ಮತ್ತು ಉದ್ದಿನೊಡೆ ರೆಸಿಪಿ ಮೊದಲನೇದು ತಟ್ಟೆ ಇಡ್ಲಿ ಮತ್ತು ಚಟ್ನಿ ಚಟ್ನಿಗಳ ರೆಸಿಪಿ ಮೊದಲನೇ ಸ್ಟೆಪ್ಪಲ್ಲಿ ತಟ್ಟೆ ಇಡ್ಲಿಗೋಸ್ಕರ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಇದು ಕುಸುಬ್ಲಕ್ಕಿ ಅಥವಾ ಬಾಯ್ಲ್ಡ್ ರೈಸ್ ಒಂದೂವರೆ ಗ್ಲಾಸ್ ಅಷ್ಟು ಕುಸುಬ್ಲಕ್ಕಿಯಲ್ಲಿ ಸಣ್ಣ ಅಕ್ಕಿನ ಉಪಯೋಗ ಮಾಡ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಇದು ಹಸಿ ಅಕ್ಕಿ ಅಲ್ಲ ಕುಸುಬ್ಲಕ್ಕಿ ಬಾಯ್ಲ್ಡ್ ರೈಸ್ ಮುಕ್ಕಾಲು ಗ್ಲಾಸಷ್ಟು ಉದ್ದಿನಬೇಳೆ ಮುಕ್ಕಾಲು ಗ್ಲಾಸಷ್ಟು ಸಬ್ಬಕ್ಕಿ ಒಂದೂವರೆ ಗ್ಲಾಸು ಕುಸುಬ್ಲಕ್ಕಿ ಮುಕ್ಕಾಲು ಗ್ಲಾಸು ಉದ್ದಿನಬೇಳೆ ಮುಕ್ಕಾಲು ಗ್ಲಾಸು ಸಬ್ಬಕ್ಕಿ ಸುಮಾರು ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳಿಬೇಕು ತೊಳೆದಿದ್ದಾಗಿದೆ ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ತಾ ಇದ್ದೀನಿ ಇದನ್ನು ಸುಮಾರು ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಯಕ್ಕೆ ಬಿಡಬೇಕು ಕುಸುಬ್ಲಕ್ಕಿ ಅಥವಾ ಬಾಯ್ಲ್ಡ್ ರೈಸ್ ಗಟ್ಟಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಕಡಿಮೆ ಅಂದರೆ ಸುಮಾರು ಒಂದು ಹತ್ತು ಅವರಾದರೂ ಚೆನ್ನಾಗಿ ನೆನೆಸ್ಕೋಬೇಕು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಇದನ್ನು ಸುಮಾರು ಒಂದು ಹತ್ತು ಆದಮೇಲೆ ಮೂರು ಪದಾರ್ಥಗಳು ಚೆನ್ನಾಗಿ ನೆನೆಂದಿದೆ ರುಬ್ಕೋಬೇಕು ಆಗಿ ಇಡ್ಲಿ ಮಾಡ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕು ತುಂಬ ಜಾಸ್ತಿ ತೆಳುವಾಗ ರುಬ್ಕೊಳಕ್ಕೆ ಹೋಗ್ಬೇಡಿ ಅಥವಾ ತುಂಬಾ ಜಾಸ್ತಿ ಗಟ್ಟಿ ಕೂಡ ಬೇಡ ರುಬ್ಕೊಂಡಿದ್ದಾಗಿದೆ ಎರಡು ನಿಮಿಷ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ಈಗ ಹಿಟ್ಟನ್ನ ಉಳಿ ಬರೋಕ್ಕೆ ಬಿಡಬೇಕು ಮಳೆಗಾಲ ಚಳಿಗಾಲ ಇದ್ದರೆ ಜಾಸ್ತಿ ಸಮಯ ಬೇಕಾಗತ್ತೆ ಕಡಿಮೆ ಅಂದರೆ ಸುಮಾರು ಒಂದು ಹನ್ನೆರಡರಿಂದ ಅವರಾದರೂ ಬಿಡಬೇಕಾಗತ್ತೆ ಆವಾಗಲೇ ಇಡ್ಲಿ ಮಿತವಾಗಿ ಸಾಫ್ಟಾಗಿ ಚೆನ್ನಾಗಿ ಬರೋದು ಹದಿನಾಲ್ಕು ಗಂಟೆ ಆದಮೇಲೆ ಹಿಟ್ಟು ಚೆನ್ನಾಗಿ ಉಳಿ ಬಂದಿದೆ ನೋಡಿ ಮೊದಲೇ ಹೇಳ್ದಂಗೆ ಮಳೆಗಾಲ ಚಳಿಗಾಲ ಇದ್ದರೆ ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗತ್ತೆ ಮೈಕ್ರೋ ಓವನಲ್ಲಿ ಇಡ್ಬೋದು ಅದರಲ್ಲಿಟ್ಟರೂ ಕೂಡ ಹಿಟ್ಟು ಚೆನ್ನಾಗಿ ಬರುತ್ತೆ ಶಾಖ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ಇಲ್ಲ ಅಂದರೆ ಕುಕ್ಕರಲ್ಲಿ ಹಿಟ್ಟು ಹಿಟ್ಟಿನ ಪಾತ್ರೆನ ಕುಕ್ಕರಲ್ಲಿ ಹಿಟ್ಟು ಮುಚ್ಚಳ ಮುಚ್ಚಿಟ್ಟರು ಕೂಡ ಬೇಗ ಹಿಟ್ಟು ಉಳಿ ಬರೋ ಚಾನ್ಸಸ್ ಇರುತ್ತೆ ಮನೆಯಲ್ಲಿ ಬೆಚ್ಚಗಿರೋ ಜಾಗದಲ್ಲಿ ಹಿಟ್ಟನ್ನ ಇಡಬೇಕು ಆವಾಗಲೇ ಹಿಟ್ಟು ಬೇಗ ಬರೋದು ಇವತ್ತಿಗೆ ನನಗೆ ಇವತ್ತು ಇಡ್ಲಿ ಮಾಡೋಕ್ಕೆ ಎಷ್ಟು ಹಿಟ್ಟು ಬೇಕೋ ಹಿಟ್ಟನ್ನ ಸಪ್ರೇಟಾಗಿ ತೆಗೆದಿಡ್ತಾಯಿದ್ದೀನಿ ಎಲ್ಲಾವುದಕ್ಕೂ ಓಪನ್ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಈಗ ಹಿಟ್ಟು ರೆಡಿಯಾಗಿದೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ಗೆ ಚೆನ್ನಾಗಿ ಎಣ್ಣೆನ ಸವರ್ಕೋಬೇಕು ತುಪ್ಪ ಕೂಡ ಸಾವಿರ್ಕೋಬೋದು ಸೈಡಲ್ಲಿ ಕೂಡ ಸ್ವಲ್ಪ ಹಚ್ಕೊಂಬಿಡ್ಬೇಕು ನಾರ್ಮಲ್ ಆಗಿರೋ ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ ಮಾಡ್ಕೊಬೋದು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇಲ್ಲ ಅಂದರೆ ಸುಮಾರು ಒಂದರಿಂದ ಒಂದೂವರೆ ಸೌಟಷ್ಟು ಹಿಟ್ಟು ತುಂಬ ಜಾಸ್ತಿ ದಪ್ಪ ಮಾಡ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು ಗ್ಯಾಸ್ ಸ್ಟೌವ್ನ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಹತ್ತು ನಿಮಿಷ ಇಡ್ಲಿ ರೆಡಿ ಆಗೋಷ್ಟರಲ್ಲಿ ಎರಡು ರೀತಿಯ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಮೊದಲನೇದು ಕೆಂಪು ಉರಿಗಡ್ಲೆ ಚಟ್ನಿ ಸಣ್ಣದೊಂದು ಬಾಣಲೆ ಇಟ್ಕೊಂಡಿತ್ತು ಸ್ವಲ್ಪ ಎಣ್ಣೆ ಗುಂಟೂರು ಒಣ ಒಣಮೆಣ್ಸಿನ್ಕಾಯಿ ಸುಮಾರು ಒಂದು ಐದರಿಂದ ಆರಷ್ಟು ಖಾರನ ನಿಮ್ಮ ಇಷ್ಟ ಪ್ರಕಾರ ಕೂಡ ಸೇರಿಸ್ಕೋಬೋದು ಬೆಳ್ಳುಳ್ಳಿ ಹೆಸಳು ಸುಮಾರು ಒಂದು ಐದರಿಂದ ಆರಷ್ಟು ಯಾರು ಬೆಳ್ಳುಳ್ಳಿ ತಿನ್ನಲ್ಲ ಅವರು ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಎರಡರಿಂದ ಮೂರು ನಿಮಿಷದವರೆಗೂ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಮೂರು ಪದಾರ್ಥಗಳನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಂಡ್ಮೇಲೆ ಕರಿಬೇವಿನಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತಷ್ಟು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ತುಂಬ ಜಾಸ್ತಿ ಬಿಸಿ ಇದೆ ಸ್ವಲ್ಪ ತಣ್ಣಗಾದ್ಮೇಲೆ ಚಟ್ನಿನ ರುಬ್ಕೊಬೇಕು ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಉರುಗಡ್ಲೆ ಇದೇ ಮುಖ್ಯ ಪದಾರ್ಥ ಈ ರೆಸಿಪಿಯಲ್ಲಿ ಸಣ್ಣ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಹುರುಗಡ್ಲೆ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೋಬೇಕು ರುಚಿಗೋಸ್ಕರ ಸ್ವಲ್ಪ ಕಾಯಿ ಚೂರುಗಳು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹುರಿದಿಟ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿರೋ ಕಡಲೆ ಬೀಜ ಸುಮಾರು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಬೇರೆ ಸೇರಿಸ್ಕೊತಾ ಇದ್ದೀನಿ ಈಗ ಮತ್ತೊಂದು ರೀತಿಯ ಚಟ್ನಿ ಉರುಗಡ್ಲೆ ಸಣ್ಣ ಬಾಟ್ಲಲ್ಲಿ ಒಂದು ಬಾಟ್ಲಷ್ಟು ಎರಡೂ ಚಟ್ನಿಯಲ್ಲಿ ಉರುಗಡ್ಲೆ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೋಬೇಕು ಕಾಯಿ ಚೂರುಗಳು ಸ್ವಲ್ಪ ಅಂದರೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಉರ್ದಿಟ್ಕೊಂಡಿರೋ ಕಡಲೆ ಬೀಜ ಇದು ಕೂಡ ಸ್ವಲ್ಪ ಟೇಸ್ಟ್ಗೋಸ್ಕರ ಅಷ್ಟೆ ಎರಡರಿಂದ ಮೂರು ಟೇಬಲ್ ಕರಿಬೇವಿನ ಎಲೆ ಸುಮಾರು ಒಂದು ಎಂಟರಿಂದ ಹತ್ತಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಇಡಿಯಷ್ಟು ಅರ್ಧ ಕಪ್ಪಷ್ಟು ನೀರು ರುಬ್ಕೋಬೇಕು ನಾನು ಮುಖ್ಯವಾಗಿರೋ ಪದಾರ್ಥನೇ ಮರ್ತಿದ್ದೆ ಹಸಿರು ಮೆಣಸಿನ್ಕಾಯಿನ ಅರ್ಧ ರುಬ್ಬದ ಮೇಲೆ ನೆನಪಾಯಿತು ಮತ್ತೊಮ್ಮೆ ರುಬ್ಕೋಬೇಕು ಈಗ ಎರಡು ಚಟ್ನಿಗಳು ರೆಡಿಯಾಗಿದೆ ಬೇರೆ ಬಟ್ಲೆಗೆ ಸೆಡಿಸ್ಕೋತಾ ಇದ್ದೀನಿ ತಟ್ಟೆ ಇಡ್ಲಿ ಕೂಡ ರೆಡಿಯಾಗಿದೆ ಹತ್ತು ನಿಮಿಷ ಹೈ ಫ್ಲೇಮ್ನಲ್ಲಿ ಸ್ಟೀಮ್ ಮಾಡಿಕೊಂಡಿದ್ದೆ ಹಬ್ಬಿಯಲ್ಲಿ ಬೇಯಿಸ್ಕೊಂಡಿದ್ದೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಇದು ಅಷ್ಟು ಚೆನ್ನಾಗಿ ಕ್ಯಾಮ್ರ ಅಲ್ಲಿ ಆಗೋದಿಲ್ಲ ಮಾಡಿದ್ರೆ ನೋಡಿ ನಿಮಗೆ ಸಾಫ್ಟ್ನೆಸ್ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ಟ್ರೈ ಮಾಡಿ ನೋಡಿ ಒಮ್ಮೆ ಹೇಳಿರೋ ಪ್ರಪೋಷನಲ್ಲಿ ಮುಂದಿನ ರೆಸಿಪಿ ಉದ್ದಿನ ವಡೆದು ಮೊದಲನೇ ಸ್ಟೆಪ್ಪಲ್ಲಿ ಉದ್ದಿನ ವಡೆಗೋಸ್ಕರ ಉದ್ದಿನ ಬೆಳೆನ ನೆನೆ ಹಾಕೊಳ್ತಾ ಇದ್ದೀನಿ ಉದ್ದಿನ ಇದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಉದ್ದಿನ ಕಾಳಲ್ಲಿ ವಡೆ ಮಾಡಿಕೊಂಡ್ರೆ ಉದ್ದಿನ ವಡೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕಾಲು ಕೆ ಜಿಯಷ್ಟು ಉದ್ದಿನ ಬೇಳೆನ ಉಪಯೋಗ ಮಾಡ್ತಾ ಇದ್ದೀನಿ ಸುಮಾರು ಒಂದು ಹತ್ತು ಉದ್ದಿನ ಒಡೆಗಳನ್ನ ಮಾಡ್ಕೋಬಹುದು ಉದ್ದಿನ ಬೇಳೆನ ಚೆನ್ನಾಗಿ ತೊಳಿಬೇಕು ಕಡಿಮೆ ಅಂದ್ರೆ ಸುಮಾರು ಒಂದು ಮೂರಿಂದ ನಾಲ್ಕು ಸಲ ಉದ್ದಿನ ಬೇಳೆನಾ ತೊಳೆದಿದ್ದಾಗಿದೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದಿದ್ದು ಆಗಿದೆ ಇದಕ್ಕೆ ನೀರನ್ನ ಫ್ರೆಶ್ ಆಗಿರೋ ನೀರ್ನ ಸೇರಿಸ್ಕೊಂತ ಇದ್ದೀನಿ ಇದನ್ನ ನೆನೆ ಹಾಕಬೇಕು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಅಥವಾ ಇನ್ನೂ ಬೇಗ ನೆನೆಬೇಕನ್ನಂಗಿದ್ರೆ ಸ್ವಲ್ಪ ಉಗುರು ಬೆಚ್ಚಿಗಿರೋ ನೀರಲ್ಲಿ ನೆನೆ ಹಾಕೊಳ್ಳಿ ಬೇಗ ನೆಂದೋಗುತ್ತೆ ಈಗ ಉದ್ದಿನ ಬೇಳೆ ಚೆನ್ನಾಗಿ ನೆಂದಿದೆ ರುಬ್ಕೋಬೇಕು ನೆನೆ ಹಾಕಿರ್ತೀವಲ್ಲ ನೀರು ಅದನ್ನು ಸಂಪೂರ್ಣವಾಗಿ ತೆಗ್ದಿಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಲಿಕ್ಕೆ ಏನಾದರೂ ಕಷ್ಟ ಆದರೆ ಒಂದರಿಂದ ಎರಡು ಚಮಚದಷ್ಟು ನೀರನ್ನ ಸೇರಿಸ್ಕೋಬೋದು ರುಬ್ಬಿದ್ದಾಗಿದೆ ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಉದ್ದಿನ ವಡೆ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ ಎಣ್ಣೆ ಕೂಡ ಜಾಸ್ತಿ ಇರಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು ಹಗುರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು ಸ್ಪೂನಲ್ಲಿ ಕಲಿಸ್ಲಿಕ್ಕೆ ಕಷ್ಟ ಆಗ್ತಾಯಿತ್ತು ಅದಕ್ಕೋಸ್ಕರ ಕೈಯಿಂದ ಇದ್ದೀನಿ ಕಳ್ಸ್ಕೊಂಡಿದ್ದಾಗಿದೆ ನೋಡಿ ಈ ರೀತಿಯಾಗಿ ಹಗುರ ಆಗಬೇಕು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದರ ಮೇಲೆ ಸ್ವಲ್ಪ ಹಿಟ್ಟು ಹಾಕೊಂಡ್ರೆ ಹಿಟ್ಟು ತೇಲಬೇಕು ಇದೇ ರೀತಿಯಾಗಿ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಕರಿಬೇವಿನಿಲೆ ಸುಮಾರು ಒಂದು ಏಳರಿಂದ ಎಂಟೆಲೆಯಷ್ಟು ಮುರಿದು ಸೇರಿಸ್ಕೊಂಡ್ರೆ ಒಳ್ಳೆಯದು ಫ್ಲೇವರ್ ಚೆನ್ನಾಗಿರುತ್ತೆ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ನಿಮ್ಗೆ ಇಷ್ಟ ಇದೆ ಕೊಟ್ಟಿಟ್ಕೊಂಡಿರೋ ಕಾಳು ಮೆಣಸು ಕಾಯಿ ಚೂರುಗಳನ್ನೆಲ್ಲ ಸೇರಿಸ್ಕೋಬೋದು ಇಷ್ಟ ಇದ್ದರೆ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಹಿಟ್ಟು ರೆಡಿಯಾಗಿದೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ರೀತಿಯಾಗಿ ಶೇಪ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಒಳ್ಳೆ ಬಣ್ಣ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರಿಬೇಕು ಈಗ ಇದಾಗಿದೆ ಈ ರೀತಿಯಾಗಿ ಒಳ್ಳೆ ಬಣ್ಣ ಬರಬೇಕು ಫ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು